ಮಂಡ್ಯ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅಂಬರೀಷ್. ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಅಂಬರೀಷ್ ಹೇಳ್ಕೊಂಡಿದ್ದಾರೆ. ಯಾವುದೇ ಪಕ್ಷಕ್ಕೆ ಸೇರೋದಿಲ್ಲ, ಯಾವ ಪಕ್ಷದ ಪರವೂ ಪ್ರಚಾರ ನಡೆಸಲ್ಲ ಅಂತ ಖಡಕ್ ಆಗಿ ಅಂಬರೀಷ್ ಹೇಳಿದ್ದಾರೆ. ನನ್ನ ಆಪ್ತರಿಗೆ ಟಿಕೆಟ್ ಕೊಡಿ ಎಂದು ಕಾಂಗ್ರೆಸ್ನಲ್ಲಿ ಕೇಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಯಾವುದೇ ಪಕ್ಷವೂ ಸೇರೋದಿಲ್ಲ, ಯಾವ ಪಕ್ಷದ ಪರವೂ ಪ್ರಚಾರವನ್ನ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ. ಸಂದೇಶ್ ನಾಗರಾಜ್ ಬಳಿ ಈ ವಿಚಾರವನ್ನ ಅಂಬರೀಷ್ ಹೇಳ್ಕೊಂಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಅಂಬಿ ಆಪ್ತ ಸಂದೇಶ್ ನಾಗರಾಜ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಗೆ ನಿಲ್ಲದಿರಲು ನನಗೆ ಬೇರೆ ಬೇರೆ ಕಾರಣಗಳಿವೆ, ಕಾರಣಗಳನ್ನ ಈಗಲೇ ಬಹಿರಂಗ ಪಡಿಸೋದಿಲ್ಲ ಅಂತ ಅಂಬರೀಷ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅಂಬಿ ಆಪ್ತರಾದಂತಹ ಸಂದೇಶ್ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೇಶ್ ನಾಗರಾಜ್ ಅವರೇ, ಸ್ಪರ್ಧೆ ಯಾಕೆ ಸ್ಪರ್ಧಿಸೋದಿಲ್ಲ, ಏನ್ ಅಸಮಾಧಾನ ಆಗ್ತಿದೆ ಅಂತ ನಿಮ್ಮ ಬಳಿ ಹೇಳ್ಕೊಂಡಿದ್ದಾರೆ? ಇಲ್ಲ ಇಲ್ಲ, ಅವ್ರು ಯಾವ್ದೇ ಅಸಮಾಧಾನ ಇಲ್ಲ, ಯಾವ್ದೇ ಇದಿಲ್ಲ. ನನ್ನ ಹೆಲ್ತ್ ಪಾಯಿಂಟ್ ನಲ್ಲಿ ನನಗೆ ನಿಲ್ಲಿಕ್ಕೆ ಬಹಳ ಪ್ರಾಬ್ಲಮ್ ಆಗಿದೆ. ನಾನು ಯಾವ್ದೇ ಕಣ ನಿಲ್ಲದಿಲ್ಲ ಅಂತ ಹೇಳಿ ನಾಳೆ ನಾನು ಫೈನಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅಸಮಾಧಾನ ಏನು ಹೇಳಲಿಲ್ಲ ಅವರು. ಇನ್ನೊಂದ್ ಏನ್ ಹೇಳಿದ್ರು ಅಂದ್ರೆ, ಅವರು ನಾನು ಇಲ್ಲದೆ ಹೋದ್ರೆ ಯಾರಿಗಾರು ಹೈಕಮಾಂಡ್ ನಡ್ಕೊಡ್ಬೋದು, ನನ್ನ ಆಪ್ತರು ಗಿಪ್ತರು ಇತ್ತರಿಗೆ ಕೊಡ್ಬೇಕು ಅಂತ ನಂದೇನಿಲ್ಲ, ಯಾರು ಕೊಟ್ರು ನಂದೇನ ಅಭ್ಯಂತರ ಇಲ್ಲ. ಇನ್ನೊಂದ್ ಹೇಳಿದ್ರು, ಮತ್ತೆ ಇನ್ನೊಂದು ಊಹಾಪೋಹಗಳು, ನಾನು ಇಲ್ಲಿ ನಿಲ್ದೆ ಹೋದ್ರೆ ಬೇರೆ ಪಕ್ಷಕ್ಕೆ ಹೋಗಿ ಮಾಡ್ತಾರೆ, ಕ್ಯಾನ್ವಾಸ್ ಮಾಡ್ತಾರೆ, ಅದು ಇದು ಅಂತ ಹೇಳೋ, ಅದೆಲ್ಲ ಸುದ್ದು ಸುಳ್ಳು, ಅದೆಲ್ಲ ಹೋಗಸ್ಸು. ಯಾವ್ದೇ ಕಾರಣಕ್ಕೂ ನಾನು ಹೋಗೋದಿಲ್ಲ, ಈ ಕ್ಯಾನ್ವಾಸ್ಗೂ ಹೋಗಲ್ಲ, ಯಾವ್ದೇ ಪಕ್ಷಕ್ಕೂ ಹೋಗಲ್ಲ ಅಂತ ಕಡಾಖಂಡಿತವಾಗಿ ಹೇಳುದು. ಆದ್ರೆ ಮೈಸೂರಲ್ಲಿ ಇದ್ರು, ಸಿಎಂ ಅವರನ್ನ ಯಾಕೆ ಭೇಟಿ ಮಾಡ್ತಿಲ್ಲ ಹಾಗಿದ್ರೆ? ಸಿಎಂ ಎಸ್ಪಿ ಕೋಟೆಯಲ್ಲಿ ಇದ್ರು, ಅವರು ಯಾವ್ದೋ ಮದುವೆಗೆ ಬಂದಿದ್ರು, ಮದುವೆ ಮುಗಿಸ್ಕೊಂಡು ಹೊರಟ್ಬಿಟ್ರು, ಹೊರಟ ಅಲ್ಲೇ 2 hours ಆಯ್ತು. ಅಲ್ಲ, ಅಲ್ಲೇ ಇದ್ರು ಯಾಕೆ ಭೇಟಿ ಆಗ್ತಾ ಇಲ್ಲ ಅಂತ? ಇಲ್ಲ, ಅವ್ರು ಸಿಎಂ ಇದಕ್ಕೆ ಹೋಗಿದ್ದಾರೆ ಟೂರು, ಇದು ಎಸ್ಪಿ ಕೋಟೆಯಲ್ಲಿ ಇದಾರೆ. ಇವರು ಮದುವೆ ಮನೆಯಲ್ಲಿ ಇದ್ರು, ಮದುವೆ ಮನೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ರು. ಅಂದ್ರೆ ಭೇಟಿ ಆಗ್ಬಹುದಿತ್ತಲ್ವಾ, ಆಗುವಂತ ಅವಕಾಶ ಇದ್ರು ಬೇಕಂತಾನೆ ಅವಾಯ್ಡ್ ಮಾಡ್ತಿದ್ದಾರೆ ಅಂತ? ಅವಾಯ್ಡ್ ಏನಿಲ್ಲ, ಬಟ್ ಆಗ್ಲಿಲ್ಲ, ಅಷ್ಟೇ ಭೇಟಿ ಆಗ್ಲಿಲ್ಲ. ಈಗ ಒಂದಷ್ಟು ಕಂಡೀಷನ್ ಗಳಿದೆ ಅಂಬರೀಷ್ ಅವ್ರದ್ದು ಅಂತ ಕೂಡ ಸುಳ್ಳು ನಾನೇ ಮಾತಾಡ್ರೆ, ಯಾವ ಕಂಡೀಷನ್ ಇಲ್ಲ ಅವ್ರು. ಈಗ ಅವ್ರ ಆಪ್ತ ಅಮರಾವತಿ ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಕೊಡಿಸಿ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಎಲ್ಲಾ ಮಾತುಕತೆ ಆಯ್ತು, ಆದ್ರೆ ಆ ವಿಚಾರದ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂಬರೀಷ್ ಅವರು? ಅವನು ನಾನು ಯಾರಿಗೂ ಇಂಥ ಕೊಡಿ ಅಂತ ನಾನು ಹೇಳೋದಿಲ್ಲ, ಹೈಕಮಾಂಡ್ ಯಾರಿಗಾರು ಕೊಡ್ಬೋದು. ಅಲ್ಲ, ಈಗ ಇಷ್ಟೊಂದೆಲ್ಲ ಗೊಂದಲಗಳು ಆಗ್ತಾ ಇದೆ, ಒಂದ್ ಕಡೆ ಜಾರ್ಜ್ ಅವ್ರನ್ನ ಕಳಿಸ್ತಾರೆ, ಅವ್ರ ಜೊತೆನೂ ಮಾತನಾಡೋದಕ್ಕೆ ನಿರಾಕರಿಸ್ತಾರೆ, ಇಷ್ಟೆಲ್ಲ ಗೊಂದಲಗಳಿರುವಾಗ ಅವರೇ ನೇರವಾಗಿ ಮಾತನಾಡಿ ಇದಕ್ಕೆಲ್ಲ ತೆರೆ ಎಳಿಬಹುದಲ್ವಾ, ಆ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅಂತ? ಏನು ಅದು ಗೊತ್ತಿಲ್ಲ, ಅದು ಅವ್ರ ಪರ್ಸನಲ್ದು. ನಾನು ಕೊನೆಗೆ ಹೋಗ್ಬೇಕಾದ್ರೆ ಕೇಳಿದೆ, ನನ್ನ ಜೊತೆಲಿ ಹೇಳ್ಬಿಟ್ಟು ಇಷ್ಟೇ, ಬೇಡ ನಿಂತ್ಕೇಳಪ್ಪ ಏನು ಅಂತ. ಅದಕ್ಕಿಲ್ಲ, ನನ್ನ ಪ್ರಾಬ್ಲಮ್ ಹೆಲ್ತ್, ನನ್ ಕಷ್ಟ ಇದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ ಪಕ್ಷಕ್ಕೆ ಹೋಯ್ತಾ ಇದೀಯ ಅಂತೆಲ್ಲ ನಿಜವಾ ಅಂತ ಕೇಳಿದೆ, ಅದೆಲ್ಲ ಸುದ್ದು ಸುಳ್ಳು, ಯಾವ್ದೇ ಕಾರಣಕ್ಕೂ ನಾವು ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ಅದೆಲ್ಲ ಸುದ್ದು ಸುಳ್ಳು, ಅದೆಲ್ಲ ಬೂಟ ಹಬ್ಬಿಸಿ ಇರೋದು ಅದು ಅಂತ ಹೇಳಿದ್ರು. ಅದೇ ಹೇಳಿದ್ರು. ಈಗ ನೋಡಿದ್ರೆ ಮಂಡ್ಯದ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ, ಇದೊಂದ್ ರೀತಿ ಮಂಡ್ಯ ಮೈಸೂರು ಎರಡೂ ಭಾಗಕ್ಕೂ ಎಫೆಕ್ಟ್ ಆಗುತ್ತೆ ಅಂತ ಅನ್ಸೋದಿಲ್ವಾ? ಅದು ನಮಗ್ ಗೊತ್ತಿಲ್ಲ ಮೇಡಮ್, ಅದೆಲ್ಲ ನಾನು ಯಾಕೆ ಕೇಳಿಕ, ನಾನು ದಳದಲ್ಲಿ ದಳದ ಶಾಸಕ. ನಾನು ಅಂದ್ರೆ ನೇರವಾಗಿ ಅಂಬರೀಷ್ ಅವರನ್ನ ಮಾಧ್ಯಮದವರು ಮಾತನಾಡಿಸಿದಾಗ್ಲೂ ಅವ್ರೊಂದು ಕ್ಲಾರಿಟಿ ಕೊಡೋದಿಲ್ಲ. ನಾನು ಇದ್ರ ಬಗ್ಗೆ ಸಂಜೆ ಮಾತನಾಡ್ತೀನಿ ಅಂತ ಹೇಳಿದ್ರು, ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ರು, ಬಟ್ ಅವ್ರಿಗೆ ಅಸಮಾಧಾನ ಇರೋದು ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು. ಅದೇನು ಅದು ಗೊತ್ತಿಲ್ಲ ಮೇಡಮ್, ನನ್ನ ಜೊತೆಲಿ ಫ್ರೆಂಡ್ಲಿ ಮಾತಾಡಿದ್ರಷ್ಟೇನೆ, ಅದೇ ರಾಜಕೀಯವಾಗಿ ಏನು ಮಾತಾಡ್ಲಿಲ್ಲ. ಈಗ ಅವರು JDS ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ವದಂತಿಗಳು ಕೇಳಿ ಬಂದಿದೆ, ಸಲಹೆ ಕೊಟ್ಟಿದ್ದೀರಾ ಆ ಬಗ್ಗೆ? ನೀವು ಸಲಹೆ ಕೊಟ್ಟಿದ್ದೀರಾ? ಸುಳ್ಳು ಅಂತ ಹೇಳಿದ್ರು, ಯಾವ್ದೇ ಕಾರಣಕ್ಕೂ ನಾನು ಯಾವ್ದೇ ಪಕ್ಷಕ್ಕೆ ಹೋಗಲ್ಲ ಅಂತ ಖಂಡಿತವಾಗಿ ಹೇಳಿದ್ರು. ಅವರ ಆಪ್ತರಾಗಿ ನೀವು ಅವರಿಗೆ ಏನ್ ಸಲಹೆನ ಕೊಟ್ರಿ ಈ ಸಂದರ್ಭದಲ್ಲಿ? ನಾನೇನು ಇಲ್ಲ, ನಿಂತ್ಕೊಳ್ಳಿ ನಿಂತ್ಕೋ ಅಂತ ಹೇಳಿದೆ ಅಷ್ಟೇ. ನಿಂತ್ಕೋ, ಎಲ್ಲ CM ಹೇಳಿದಾರೆ, ಎಲ್ಲ ಹೇಳಿದಾರೆ, ದಯವಿಟ್ಟು ನಿಂತ್ಕೋ ಅಂತ ಹೇಳಿದ್ರು ಅಷ್ಟೇ, ನಾನು ಆತ್ಮೀಯವಾಗಿ ಹೇಳ್ತಾ ಅಷ್ಟೇ. ಸಂದೇಶ್ ನಾಗರಾಜ್ ಅವರೇ, ಒಂದು ಇದನ್ನೆಲ್ಲ ನೋಡ್ತಿರೋ ಈ ಎಲ್ಲ ಬೆಳವಣಿಗೆ ಗಮನಿಸ್ತಿರೋರ್ಗೆ ಏನನ್ಸುತ್ತೆ ಅಂದ್ರೆ, ಈಗ ನಿಮ್ ಹತ್ರ ಹೇಗೆ ಶೇರ್ ಮಾಡ್ಕೊಂಡಿದ್ರು ಅದನ್ನ ನೇರವಾಗಿ ಕಾಂಗ್ರೆಸ್ ನಲ್ಲೇ ಶೇರ್ ಮಾಡ್ಕೊಳ್ಬಹುದಾಗಿತ್ತಲ್ಲ ಅವರು? ಅದ್ನೂ ಗೊತ್ತಿಲ್ಲ ಮೇಡಮ್. ಅಂದ್ರೆ ಆ ಬೆಳವಣಿಗೆ ಅಂದ್ರೆ ಈಗ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ, ನೇರವಾಗಿ ಯಾರ ಹತ್ರ ಬೇರೆ ಯಾರ ಹತ್ರ ಹೇಳ್ಕೊಳ್ತಿಲ್ಲ, ಇದು ಅವ್ರಿಗೆ ಅಸಮಾಧಾನ ಇದೆ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಆಗ್ತಿದೆ ಅಲ್ವಾ ಸಂದೇಶ್ ನಾಗರಾಜ್ ಅವರೇ? ಅದ್ ಗೊತ್ತಿಲ್ಲ ಮೇಡಮ್, ಅದ್ ಪರ್ಸನಲಿ ನನಗೆ ಬೇಕಾಗಿಲ್ಲ. ಈಗ ನೀವು ಅಂಬರೀಷ್ ಅವರಿಗೆ ಕ್ಲೋಸ್ ಆಗಿರೋದ್ರಿಂದ CM ಅವ್ರು ಏನಾದ್ರೂ ನಿಮ್ಗೆ ಫೋನ್ ಮಾಡಿ ಹೇಳಿಲ್ಲ? CM ಫೋನ್ ಮಾಡಿಲ್ಲ, ಸುಳ್ಳು. ಅದೇ ಜಾರ್ಜ್ ಹತ್ರ ಮಾತಾಡಿದೆ, ಜಾರ್ಜ್ ಅವರು ಹೇಳಿದ್ರು ಅಷ್ಟೇ. ಅಂದ್ರೆ ನೀವು ಖುದ್ದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್? ಇಲ್ಲ, ನನ್ ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ, ಇಲ್ಲಿ ಇದ್ರಲ್ಲ ಸಿಕ್ಕಿದ್ರು ಸಿಕ್ಕದಕ್ಕೆ ಹೇಳಿದೆ. ಅವ್ರು ಹೇಳ್ಬಿಟ್ಟು ಅಂತ.
ಈಗ ಅಮರಾವತಿ ಚಂದ್ರಶೇಖರ್ ಅವರನ್ನ ನಿಲ್ಸೋದ್ರ ಬಗ್ಗೆ ಅಂಬರೀಶ್ ಅವರು ಕೇಳಿದ್ರು, ಅದ್ರ ಬಗ್ಗೆ ಏನಾದ್ರು ಸ್ಟ್ರಾಂಗ್? ಅದೆಲ್ಲ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಓಕೆ ಓಕೆ, ಸಂದೇಶ್ ನಾಗರಾಜ್ ಅವರೇ ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ಇದಿಷ್ಟು ಅಂಬರೀಶ್ ಅವರ ಆಪ್ತರಾದಂಥ ಸಂದೇಶ್ ನಾಗರಾಜ್ ಅವರು ಹೇಳಿದಂಥ ಮಾತು. ಅಂಬರೀಶ್ ಅವರು ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ, ಜೊತೆಗೆ ಯಾವ ಪಕ್ಷಕ್ಕೂ ಸೇರೋದಿಲ್ಲ, ಹಾಗೆ ಯಾವ ಪಕ್ಷದ ಪರವಾಗೂ ಪ್ರಚಾರ ನಡೆಸಲ್ಲ ಅಂತ ಖುದ್ದು ಸಂದೇಶ್ ನಾಗರಾಜ್ ಅವರ ಬಳಿ ಹೇಳ್ಕೊಂಡಿದ್ದಾರೆ.